ಸ್ನೇಹಿತರು ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ. ನಿಜವಾಗ್ಲೂ ಭಾಳ ಬೇಜಾರಾಗುತ್ತೆ, ನೋವಾಗುತ್ತೆ, ಏನು ಹೇಳಬೇಕಂತ ಗೊತ್ತಾಗಲ್ಲ. ಬಟ್ ಆದರೆ ಈ ವಿಡಿಯೋ ನೋಡ್ತಾ ನೋಡ್ತಾ ನಿಮ್ಗೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬರುತ್ತೆ. ಆ ರೀತಿ ಒಂದು ಬೇಜಾರಾಗುವಂಥ ಸಂಗತಿಯನ್ನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಟ್ ಆದರೆ ಒಂದು ಊರಿಂದ ಒಂದು TT ಮಾಡಿಕೊಂಡು ಬರ್ತಾ ಇದ್ದಾರೆ, ಅದು ಯಾಕೆ ಅಂತ ನೋಡೋಣ. ಸೊ ನೋಡೋಣ, ಬನ್ನಿ. ಅವರು ಒಂದು TT ಮಾಡಿಕೊಂಡು ಇಲ್ಲಿಗೆ ಬರೋದಕ್ಕೆ ಕಾರಣ ಏನು? ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿರತಕ್ಕಂಥ ದೇವರ ಮಕ್ಕಳ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಸೊ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ಅನಾಥಾಶ್ರಮಗಳು ಕಮ್ಮಿ ಆಗಬೇಕು, ಅನಾಥರ ಸಂಖ್ಯೆ ಕಮ್ಮಿ ಆಗಬೇಕು ಅಂತ. ಯಾಕೋ ನೋಡ್ತಾ ಇದ್ರೆ ಅನಾಥರ ಸಂಖ್ಯೆ ಕಮ್ಮಿ ಆಗೋಂಗೆ ಕಾಣ್ತಾ ಇಲ್ಲ, ಇನ್ನೂ ಜಾಸ್ತಿ ಆಗ್ತಾ ಇದೆ. ಸೊ ಭಾಳ ಬೇಜಾರಾಗುತ್ತೆ. ಇವತ್ತು ಜನ ತುಂಬ ಕಷ್ಟಪಡ್ತಿದ್ದಾರೆ, ಬೀದಿ ಬೀದಿಯಲ್ಲಿ ಒಂದು ಹೊತ್ತು ಊಟ ಇಲ್ಲದೇನೆ. ಸೊ ಮನುಷ್ಯನ ಜೀವನ ತುಂಬ ಕಷ್ಟ ಇದೆ. ಮುಪ್ಪಾದಂಥ ಕಾಲದಲ್ಲಿ ನಿಜವಾಗ್ಲೂ ಹೇಳ್ತೀನಿ, ಒಂದು ತುತ್ತು ಅನ್ನಕ್ಕೂ ತುಂಬ ಪರದಾಡಬೇಕಾಗತ್ತೆ. ಮೈ ಗಟ್ಟಿ ಇದ್ದಾಗಲೇ, ಜೀವ ಗಟ್ಟಿ ಇದ್ದಾಗಲೇ ಜೀವನಕ್ಕೆ ಏನಾದರೂ ಒಂದು ದಾರಿ ಮಾಡ್ಕೊಳ್ಳಿ. ಆದಷ್ಟು ನೀವು ದುಡ್ದಿದ್ದನ್ನ ಸ್ವಲ್ಪ ಸೇಫಾಗಿ ಇಟ್ಕೊಳ್ಳಿ. ಇಲ್ಲಾಂದರೆ ಕೊನೆಗಾಲದಲ್ಲಿ ನಿಜವಾಗ್ಲೂ ಬೀದಿ ಹೆಣ ಇಲ್ಲಾಂದರೆ ಅನಾಥ ಶವ ಆಗಿ ಅಥವಾ ಬೀದಿ ಬೀದಿಗಳಲ್ಲಿ ಭಿಕ್ಷೆ ಬಿಡ್ತಾ ಜೀವನ ನಡೆಸಬೇಕಾಗತ್ತೆ. ಸೊ ಆ ಥರ ಆಗುವಂಥ ದುಸ್ಥಿತಿ ಅಂದು ಈ ಕಲಿಯುಗದಲ್ಲಿ ತುಂಬಾ ಇದ್ದು ಕಾಣ್ತಾ ಇದೆ ಆ ಥರ. ಸೊ ಭಾಳ ಬೇಜಾರಾಗುತ್ತೆ, ಬನ್ನಿ ನೋಡೋಣ. ಎಲ್ಲಿ ಬರುತ್ತೆ? ಆಗಲ್ವಾಡಿ, ಆಗಲ್ವಾಡಿ, ಗುಬ್ಬಿ ತಾಲೂಕು, ಗುಬ್ಬಿ ತಾಲೂಕು. ಬಪ್ಪ ನೋಡೋಣ, ಹಂಗೆ ಕೂತ್ಕೊಳ್ತಾರಣ್ಣ ನೋಡೋಣ. ಆಗಲ್ವಾಡಿ, ಗುಬ್ಬಿ ತಾಲೂಕು. ಅಜ್ಜಿದ್ದು ಸೂಟ್ ಕೇಸ್ ಹೊಸ ಬಟ್ಟುಗಳು ತಂದಿದ್ದೆ. ಗುಬ್ಬಿ ತಾಲೂಕು. ಏನ್ ಸಮಾಚಾರ? ಟಿಟಿ ಮಾಡ್ಕೊಂಡ್ ಬಂದ್ಬಿಟ್ಟಿದೀರಾ? ಏ ಅಜ್ಜಿ, ಬಿಟ್ಟೋಗನ, ಯಾರು ನೋಡ್ಕೊಳ್ಳರಿಲ್ಲ. ನೀವೇನಾಗ್ಬೇಕವ್ರಿಗೆ? ನಾವ್ ಹಿಂಗೆ ಊರರು ಸರ್, ಊರರು ಅಕ್ಕಪಕ್ಕದ ಮನೆಯವರು, ಗ್ರಾಮಸ್ಥರುಗಳು, ಸಂಬಂಧಿಕರು. ಸಂಬಂಧಿಕರು ಯಾರು ಅಲ್ಲ ಸರ್? ಅಜ್ಜಿ ಇರ್ತದ, ಫಸ್ಟ್ ಕೇಳಿ. ಇರ್ತೈತಂತೆ. ಆಶ್ರಮದಾಗ ಇರ್ತೀಯಾ? ಇಲ್ಲೇ ಇರ್ತೀಯ ಅಜ್ಜಿ? ಫೋನ್ ತೋಟ ದೂರ ಸ್ವಲ್ಪ. ಬನ್ನಿ ಬನ್ನಿ, ಹಂಗೆ ಬನ್ನಿ. ರೆಡಿ ಎದ್ದು, ರೆಡಿ ರೆಡಿ ಬಾ. ಅಡ್ಮಿಷನ್ ಆಯ್ತು ನೋಡಿ, ಅಡ್ಮಿಷನ್ ಆಗ್ತು ಆಫೀಸ್ಗೆ. ಗುಬ್ಬಿ ತಾಲೂಕು ಹಾಗಲ್ವಾಡಿ ಗ್ರಾಮದಿಂದ ಗ್ರಾಮಸ್ಥರು ಬಂದಿದ್ದಾರೆ. ಇವ್ರು ಹೇಳ್ತಿದ್ರೆ ಅಜ್ಜಿಗೆ ಯಾರು ಇಲ್ಲ ಅಂತ, ಗೊತ್ತಿಲ್ಲ ನನಗೂ ಯಾರು ಇಲ್ಲ ಅಂತ ಹೇಳ್ತಾರೆ. ನಿಜಾನ ಸುಳ್ಳ ನನಗೂ ಗೊತ್ತಿಲ್ಲ. ದಯವಿಟ್ಟು ವಿಡಿಯೋ ಶೇರ್ ಮಾಡಿ, ನೋಡೋಣ ಅಜ್ಜಿ ಏನ್ ಕತೆ, ಸ್ಟೋರಿ ಏನು, ಅಜ್ಜಿ ನಿಮ್ಗೆ ಯಾಕೆ ಕರ್ಕೊಂಡ್ ಬಂದ್ರು ಅಂತ ನಾವು ನೋಡೋಣ. ಸೊ ಬರೋಣ. ಮದ್ವೆಗೆ ಹೆಣ್ ಕರ್ಕೊಂಡ್ ಬಂದಂಗೆ ಆಯ್ತಂತೆ ಪಾಪ. ಗಂಡೇನಣ್ಣ, ಇಲ್ಲೂ ನೋಡ್ತೀನಿ ಬಹಳ. ಅವ್ಳೇಳಿ ಹತ್ರ ಕೋಡಿ ಹೇಳಿನಾ? ಮಕ್ಳಿಲ್ವಾ? ಗಂಡ ಗಂಡ ಸತ್ತು ಆಸ್ತಿ ಅಡ್ಬೋದು. ನಾನು ನಾನೇ ಎಲ್ಲಿದ್ರಿ ಇಷ್ಟ ದಿನ? ಅಲ್ಲೇ ಕೋಡಿ ಹೇಳಿ. ಏನ್ ಮಾಡ್ಕೊಂಡಿದ್ರಿ? ಕೂಲಿನಲ್ಲೇ ಮಾಡ್ಕೊಂಡಿದ್ರಿ. ಕೂಲಿನಲ್ಲೇ ಮಾಡ್ಕೊಂಡಿದ್ರಿ. ಮನೆ ಮನೆ ಒಂದ ಸೀಟ್ ಹಾಕ್ಸ್ಕೊಂಡಿದ್ದೆ, ಅದಕ್ ಬಿದ್ದೋಗಂಗಾಗೈತ. ಇವರೆಲ್ಲ ಯಾರು, ಏನಾಗ್ಬೇಕು ನಿಮ್ಗೆ? ಇವರೆಲ್ಲ ನಮ್ ಬಂಧು ಬಳಗ, ಬಂಧು ಬಳಗ, ಸಂಬಂಧಿಕರು, ಗ್ರಾಮಸ್ಥರು. ಸಸ್ಯನಾ? ಹೌದೇನಮ್ಮ, ನಿಜ ಹೇಳ್ಬೇಕು. ಸುಳ್ಳು ಹೇಳಿದ್ರೆ ಬೆಳಿಗ್ಗೆ ಗೊತ್ತಾಯ್ತದೆ. ಸಸ್ಯನಾ? ಸ್ವಂತ ಸಸ್ಯನಾಟಿರ್ತೀವಲ್ಲ ಎಲ್ಲ ನೋಡ್ತಿದ್ವಿ, ಬಟ್ಟೆ ಪಟ್ಟ ಸಂಕೋಡೋದು ಮಾಡುವುದು. ಇನ್ನ ಆಗಲ್ಲ, ಮೂಲಿದ್ದೆ ಅಂತ ಹೇಳಿ ಕರ್ಕೊಂಡ್ಬಂದು ಬಿಡ್ತಾ ಇದ್ವಿ. ಇಲ್ಲ ಯಾರು ನೋಡ್ಕೊತಾರೆ? ನೀವು ನೋಡ್ಕೊಂತೀವಿ ಅಂತ ಎಲ್ಲೆಲ್ಲ ಹೇಳಿರಲ್ಲ ಕೇಳಿದ್ವಿ. ನಿಮ್ಗೆ ಏನಾಗ್ಬೇಕು ನಿಜವಾಗ್ಲೂ? ನಮಗೆ ನಮ್ಮ ಸ್ವಾದ್ರ ಅತ್ತಿ ಸ್ವಂತ ಸ್ವಾದ್ರ ಅತ್ತೆಯ, ಆದ್ರೆ ನಾವ್ ಯಾರು ಸಾಕಲ್ಲ ಹೋಗಿದೀವಿ. ಲೆಕ್ಕ ಬರಲ್ಲ ಕಣ, ನಮ್ಮ ಆಶ್ರಮದ ಬಗ್ಗೆ ರೂಲ್ಸ್ ಏನು, ಯಾರು ದಿಕ್ಕು ದಿವಳಿ ಏನು ಹೊಂದಿರ್ತೀವಿ ನಾವ್ ಸಾಕಲ್ಲ. ನಾವ್ ಅಡ್ತೇವೆ ದಿಕ್ಕು. ಏನು ಕೊಡಲ್ಲ ನಾವು, ಏನು ಕೊಡ್ಬೇಕು? ಏನು ಕೊಡ್ಬೇಕಣ್ಣಿಲ್ಲ? ಏನಿಲ್ಲ ಅಂತ ಹೇಳಿ ನಾವು ಪಕ್ಕದ ಮನೆಗೆಲ್ಲ ಊಟ ಕೊಡೀವು, ಯಾರು ಕೊಡೋದಿಲ್ಲ ಹಂಗು ಅವ್ರನ್ನೇ ನೀವು ಸಾಕೊಂತೀರಾ ಅಂತ ಕೇಳಿವು. ನೀವೇ ಸಾಕಿಣಂಗಿದ್ರೆ ಸಾಕೊಂಬಿಡ್ತಾವ. ಇಲ್ಲ ನಾವು ಸಾಕಾಗಲ್ಲ ಅನ್ನೋದಕ್ಕೆ ಈ ವಜ್ಜಿನ ನನ್ನ ಆಶ್ರಮ ತಾಂಡೋ ಬಿಟ್ಟು ಬರ್ರಪ್ಪ, ನಮ್ಮನ್ನ ಯಾರು ಸಾಕಲ್ಲ
ಈಗ ನಾನೇನೋ ಚೆನ್ನಾಗಿದ್ದೀನಿ ಸರಿ ಆಯ್ತು, ಇನ್ಮೇಲೆ ನನ್ನ ಕೈಲಿ ಆಗಲ್ಲ, ಬಿಟ್ಟು ಬರ್ರಿ ಅಂತ ಈಗ ಅಲ್ಲೇ ತಿಂಗಳಿಂದ ಹಿಂಸೆ. ಇಲ್ಲ ಇಲ್ಲ ಸರ್, ಹೋಗ್ತೀನಿ ಈಗ ಇರ್ತೀನಿ ಅಂತ ಏನಿಲ್ಲ, ತಿಂಗಳಿಂದ ಹಿಂಸೆ ಮಾಡ್ತು, ಬಿಟ್ಟು ಬರ್ರಿ ಬಿಟ್ಟು ಬರ್ರಿ ಅಂತ. ನಾವ್ ಹಿಂಗೆ ಸ್ವಲ್ಪ ನೋಡನ್ನಿಲ್ಲೋ ನೋಡನ್ನಿಲ್ಲ, ಮನಸ್ಫೂರ್ತಿಯಾಗಿರ್ತೀಯ ಇಲ್ಲಿ ಮತ್ ಹೋಯ್ತೀನಿ ಅಂದ್ರೆ ಕಳ್ಸಲ್ಲ ನಾವು, ಟಿಪ್ಪು ಹಾಕರು ಗೇಟಿಂದ ಆಚೆ ಬಿಡೋದಿಲ್ಲ. ಆಚೆ ಕಳ್ಸಲ್ಲ ಅಂದೆ, ಆಚೆ ಕಳ್ಸಲೇಬೇಡ, ಕಳ್ಸಲೇಬೇಡವಾ, ಇಲ್ಲೇ ನೀವೇ ತಾಯಿ ಎಲ್ಲ ಹಿಂಗೆ ಚಂದ್ರಣ್ಣ ಕರ್ಕೊಂಬಂದ ಕೇಳಿವು ಇದೇ ಟೈಪು, ನಿನ್ನ ಕರ್ಕೊಂಡೋಗಿ ಬಿಡ್ತೀವಿ ನಡಿ ಅಂತ ಅಂದು, ನಾನ್ ಬರಲ್ಲ ಅಂತ. ಈಗ ಇತ್ತೀಚೆಗೆ ಸ್ವಲ್ಪ ಇದಾಯ್ತಲ್ಲ, ಅಡಿಗೆ ಪಡಿಗೆ ಮಾಡ್ಕೊಂಡು ಉಣ್ಣಕ್ ಆಗ್ದಿದ್ದಕ್ಕೋಸ್ಕರವ ಆಮೇಲೆ ನಮ್ಮ ಹಿಂಗೆ ಎದುರಿಗೆ ನಮ್ಮನೆ ಒಜ್ಜಿ ಗುಡ್ಲು ಇರೋದು. ಏ ಬಾರಪ್ಪ ನನ್ನ ಬಿಟ್ಟು ಬಾ, ಬಿಟ್ಟು ಬರು ಬಾ, ನಾನು ಹೋಗ್ತೀನಿ. ಗುಡ್ಲು ಕಟ್ ಕೊಟ್ಟಿದ್ದು ಸ್ನೇಹಿತರ ನಮಸ್ಕಾರ. ಈ ಅಜ್ಜಿ ಪಾಪ ಒಂದು ಗುಡಿಸಲಲ್ಲಿ ಜೀವನ ಮಾಡ್ತಾ ಇತ್ತಂತೆ. ಸೊ ಇವ್ರಿಗೆ ಇರೋದಕ್ಕೆ ಮನೆ ಆಗಲಿ ಗಂಡ ಹೆಣ್ಮಕ್ಳು ಯಾರು ಇಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಅವರು ಗ್ರಾಮಸ್ಥರೆಲ್ಲ ಸೇರಿ ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಕರ್ಕೊಂಡು ಬಂದಿರ್ತಾರೆ. ಇವ್ರಿಗೆ ನಾವು ಆಶ್ರಯ ಕೊಟ್ಟಿರ್ತೀವಿ, ನಾಳೆ ಏನೇ ಹೆಚ್ಚು ಕಮ್ಮಿ ಆದರೂ ಅಥವಾ ನಾಳೆ ಬೆಳಿಗ್ಗೆ ಆದರೂ ನಾನು ಗ್ಯಾರಂಟಿ ಇಲ್ಲ ಅಣ್ಣ. ಇಲ್ಲ ಸರ್, ಅರ್ಥ ಆಯ್ತಾ? ಏನಿಲ್ಲ, ನಾನು ಅಲ್ಲ, ನಾವು ಹೇಳೋದು ಹೇಳ್ಬಿಡ್ತೀವಿ, ಕೆಲಸ ಅದು. ಹೌದೌದು, ಅರ್ಥ ಆಯ್ತಾ? ಇದ್ರೆ ಊಟ ತಿಂಡಿ ಬಟ್ಟೆ, ಇನ್ನು ರಾಣಿ ತರನೋ ರಾಜನ್ ತರನೋ ಏನಿಲ್ಲ, ಇಲ್ಲಿ ಎಲ್ಲಾರು ಇರಬೇಕು. ಅರ್ಥ ಆಯ್ತಾ? ಒಟ್ನಲ್ಲಿ ಏನಂದ್ರೆ ತೊಂದರೆ ತಾಪತ್ರೆ ಇಲ್ದಂಗೆ ಮೆಡಿಸಿನ್ಸ್ ಗಿಡಿಸಿನ್ಸ್ ಎಲ್ಲ ಸಿಗುತ್ತೆ. ಅರ್ಥ ಆಯ್ತಾ? ಯಜಮಾನ್ರೆ ಎಷ್ಟು ದಿನ ಆಯ್ತು ಬಂದು? ನಾವು ಇಲ್ಲಿ ಬಂದು ನೋಡೋದಕ್ಕೆ ನಾವು ಮೊಬೈಲ್ ನೋಡ್ತಾ ಇರ್ತೀವಿ, ಯಾವಾಗ್ಲೂ ನಿಮ್ ಮೀಡಿಯಾ ಎಲ್ಲ ನೋಡ್ತಿರ್ತೀವಿ. ಸ್ನೇಹಿತರೆ, 2-3 ತಿಂಗಳ ಹಿಂದೆ ಒಬ್ಬರು ತಾತನೂ ಕೂಡ ಕರ್ಕೊಂಡ್ಬಂದು ಬಿಟ್ಟಿರ್ತಾರೆ. ಅವ್ರಿಗೂ ಕೂಡ ಸ್ಟ್ರೋಕ್ ಆಗಿ ತುಂಬ ಕಷ್ಟದಲ್ಲಿರ್ತಾರೆ. ಇವಾಗ ಆರಾಮಾಗಿದ್ದಾರೆ. ಇವಾಗ ಇವರೆಲ್ಲ ಬಂದ್ರಲ್ಲ, ಸ್ವಲ್ಪ ಆಟ ಮಾಡ್ತಾವ್ರೆ. ಪೂರ್ವೈದ್ಯ ತಾತ ಯಾಕೆ ತಾತ ಹೋಗ್ತೀನಿ ಯಾಕೆ? ನಾನು ಹೊರಗಡೆ ಓಡಾಡ್ಕೆ ಇದ್ದಂತ ಅದಕ್ಕೆ ಇಲ್ಲೂ ಓಡಾಡು ಇಲ್ಲಪ್ಪ. ನಮ್ ತಾಸ ಪಾರ್ಟ್ನರ್ ಬಂದೈತಿ ನಿನಗೀಗ, ಪಾರ್ಟ್ನರ್ ಪಾರ್ಟ್ನರ್ ಬಂದೈತೆ. ನೀನ್ಯಾಕೆ ಹೋಯ್ತಿಯಾ? ನಾನು ಹೋಗ್ತೀನಿ. ಊಟ ಇಲ್ವಾ? ಬಟ್ಟೆ ಇಲ್ವಾ? ನಮ್ಮವರು ಮಕ್ಕಳು ಹೋಗಿ ಎಲ್ಲಿ ನನಗೆ ಗೊತ್ತಾಗ. ಏನ್ ಮಾಡ್ಬೇಕಮ್ಮ ಮನ್ಸಿನ್, ಏನ್ ಮಾಡ್ಬೇಕು ಹೇಳ್ರಿ? ಮನ್ಸಿನ್ ಗೈತ ನಿಯತ್ತು? ನಿಯತ್ತಿಲ್ಲ, ನಾನ್ ಕಣ್ ಕಟ್ ಮಾಡ್ತಾ ಇಲ್ಲ. ಮೂರ್ ತಿಂಗಳಿದೆ ಅಪ್ಪ, ಹೆಂಗ್ ಕರ್ಕೊ ಬಂದ್ರಿ? ನಿಮ್ ಹತ್ರ ತಂದ್ ಬಿಟ್ಟೋದ್ಮೇಲೆ ಗುರು ಒಂದ್ ಮೂಟೆ ಅಕ್ಕಿ ಕಳ್ಸು, ಒಂದ್ ಮೂಟೆ ರಾಗಿ ಕಳ್ಸು ಅಂತ ಫೋನ್ ಮಾಡಿದೀವಿ ನೋಡಿ. ಬೆಳಿಗ್ಗೆಯಿಂದ ನಮ್ಗೆ ಒಂದ್ ಗಂಟೆ, ಒಂದ್ 2-3 ಗಂಟೆ ನೋಡಕ್ ಆಗ್ಲಿಲ್ಲ. ನೀವ್ ವರ್ಷ ದಿನ ಇಡೀ ಹೆಂಗ್ ನೋಡ್ತೀರ? ದೇವ್ರೇ ಕಾಪಾಡ್ಬೇಕು ನಿಮ್ಮನ್ನ ನಿಜವಾಗ್ಲೂ. ಯಾರು ಎಂಟಾಣಿ ಕೊಡ್ರಿ ಅಂತ ಕೇಳಲ್ಲ, ಅದು ಕೊಡ್ರಿ ಅಂತ ಕೇಳಲ್ಲ, ಏನು ಅಲ್ಲ. ಆರಾಮಾಗಿ ನಾವ್ ತಗೊಂಬಂದ್ ಹಿಂಗ್ ಐತಿ ಅಂತ ಬಿಟ್ಟಾರ ಸಾಕೆ. ನೀವೇ ಕೇಳಿ ಚೆನ್ನಾಗಿಲ್ವನಪ್ಪ ಅಂತ ಹೇಳ್ತಾರೆ. ಚೆನ್ನಾಗೈತೆ ಊಟ ಚೆನ್ನಾಗಿ ಎಲ್ಲಾ ಚೆನ್ನಾಗೈತಾನೆ, ಬಟ್ಟೆ ಕೊಟ್ಟವ್ರೆ, ಇನ್ನೇನ್ ಬೇಕು ಮನೆ ಕೆಣಕ್ ಬೆಟ್ ಕೊಟ್ಟವ್ರೆ, ಇನ್ನೇನ್ ಹೇಳ ನಿನ್ ಪ್ರಾಬ್ಲಮ್ ಏನ್ ಹೇಳು? ಮದುವೆ ಮಾಡಿಸ್ಬೇಕ ಹೇಳು, ಅದು ಮಾಡಿಸ್ಬೇಕು. ಅಲ್ಲ ಈಗ ನೋಡ್ತಾ, ಊಟ ಐತೆ, ಬಟ್ಟೆ ಐತೆ, ಮೆಡಿಸಿನ್ ಎಲ್ಲ ಐತೆ, ನಿನಗೆ ಇನ್ನೇನ್ ಕೊರತೆ ಆಗಿರೋದು ಹೇಳೋ? ಮದುವೆ ಮಾಡಿಸ್ಬೇಕು ಹೇಳೋ, ಮದುವೆ ಮಾಡಿಸ್ಬಿಡ್ತೀನಿ ಬೇಡತಿ. ಗರಿ ಕಡೆ ಸಿಗದು ಆಯ್ತಪ್ಪ, ನಮ್ಗೆ ಕೆಲ್ಸ ಐತೆ, ಗರಿ ತಂದಾಕ್ರ ಗರಿ ಸಿಗದು. ಅದೇ ಇಷ್ಟೊಂದ್ ಜನಕ್ಕೆ ಅವ್ರಿಗೊಂದ್ ಹೆಲ್ಪ್ ಆಗ್ತಿ ಮಾಡೋ ಪಕ್ಕದಲ್ಲಿ ಓಲಿ ದಿನ ಇಷ್ಟಿಷ್ಟ್ ಕಡ್ಡಿ ಸಿಕ್ಕಂಬರೋದು, ಅವ್ ಕುತ್ಕೊಂಡು ಎರಿಯೋದು, ಅದೇ ಬೇಜಾರು. ಏನ್ ಗೊತ್ತಾತ, ಒಂದ್ ಮಾತು ಹೇಳ್ತೀನಿ, ಕುತ್ಕೊಳ್ಳಿ ಬನ್ನಿ. ದೇವ್ರು ಒಂದೇ ಸತಿ ಅವಕಾಶ ಕೊಡೋದು, ಏನೇಳಿ ಒಂದ್ ಸತಿ ಒಂದ್ ಚಾನ್ಸ್ ಕೊಟ್ಟಾಗ ನೀ ಬುದ್ಧಿವಂತ ಆಗ್ಬೇಕು. ನೀನ್ ದಡ್ಡ ಆದ ಅಂದ್ರೆ ಬೀದಿಲಿ ಮಲ್ಕೋಬೇಕಾಯ್ತದೆ. ಏನ್ ಕೊರತೆ ಆಗದ್ ನಿನಗೆ? ತಿನ್ನಕ್ ಉಣ್ಣ ಊಟಕ್ ಮಾತೇ ಇಲ್ವಾ? ಮಾತ್ರೆ ಕೊಡಲ್ವಾ? ಏನ್ ಕೊಡಲ್ಲ, ಎಲ್ಲ ಕೊಡ್ತಾವ್ರ ತಾನೆ. ಮತ್ತೇನ್ ಸುದ್ದಿ ನಿಮ್ಗೆ?
ಬಿಟ್ರಿ ಇನ್ನೇನಿಲ್ಲ, ತಾತ ಹೋಗ್ಲೇಬೇಕಂತೆ. ಆಯ್ತು ಹೋಗ್ಲಿ, ಅಜ್ಜಿ ಇರ್ತೀಯ ಆಮೇಲೆ ನಾಳೆ ಮೂರ್ ದಿನ ಆದ್ಮೇಲೆ ಹಿಂಗಂದ್ರೆ ನಿನ್ನೂ ಇಲ್ಲ, ಸೀನೇ ಇಲ್ಲ, ಇದೇ ತರನೇ ನಾವು ಒಂದ್ ತಿಂಗಳಿಂದವ ವೇಟ್ ಮಾಡಿ ಸರ್, ನನ್ ಬಿಟ್ವಾ ವಾ ಬಿಟ್ವಾ ಬಿಟ್ವಾ ಅಂತಿತ್ತು. ಸ್ನೇಹಿತರೆ ನೋಡಿದ್ರಲ್ಲ ಇವ್ರನ್ನ ಇವಾಗ ಕರ್ಕೊಂಡ್ ಬಂದು ಇಲ್ಲಿ ನಿರಾಶ್ರಿತರ ಆಶ್ರಮಕ್ಕೆ ಬಿಟ್ಟಿದ್ದಾರೆ. ಈಗಾಗಲೇ ಮೂರನೇ ತಿಂಗಳ 4 ತಿಂಗಳಿಂದ ಅವರೊಬ್ಬರನ್ನ ಕರ್ಕೊಂಡ್ ಬಂದಿದ್ರು. ಅವ್ರಿಗೆ ಸ್ಟ್ರೋಕ್ ಆಗಿ ತುಂಬಾ ಪ್ರಾಬ್ಲಮ್ ಆಗಿತ್ತು, ಊಟ ತಿಂಡಿ ಇಲ್ಲದೆ ನರಳುತ್ತಿದ್ರು. ಸೊ ಇವಾಗ ಆರಾಮಾಗಿದ್ದಾರೆ. 3 ತಿಂಗಳಾಯ್ತು, 4 ತಿಂಗಳಾಯ್ತು, ಸಡನ್ ಆಗಿ ಇವ್ರನ್ನೆಲ್ಲ ನೋಡಿದ್ರಲ್ಲ, ಎಂತವ್ರಿಗಾದ್ರೂ ಕೂಡ ಊರವ್ರನ್ನ ನೋಡಿದ ತಕ್ಷಣ ಒಂದು ಮನಸ್ಸು ಹೋಗೋಣ, ಊರ್ಗೆ ಹೋಗೋಣ, ಊರಲ್ಲಿ ಇರೋಣ ಅಂತ ಅನ್ಸುತ್ತೆ. ನಮ್ಗಾದ್ರೂ ಅಷ್ಟೇನೆ, ಅವ್ರದ್ದೇನು ತಪ್ಪಿಲ್ಲ. ಸೊ ಸುಮ್ಮನೆ ತಮಾಷೆ ಮಾಡ್ದು ಅಷ್ಟೇ ತಾತನ ಜೊತೆ. ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ, ಕರೆದು ಮಾತಾಡ್ಸು, ಕರೆದು ಮಾತಾಡ್ಸು. ಒಂದೇ ಊರವ್ರ ಇಬ್ರು ಜೋಡಿ ಆಯ್ತಿರೋದಿಲ್ಲಿ. ಅಜೇ ಅಲ್ಲಿ ಚೆನ್ನಾಗಿರುತ್ತ ಇಲ್ಲಿ ಚೆನ್ನಾಗಿರುತ್ತಾ? ಮನ್ಮನೆ ಹೆಸರು ಇಟ್ಟು ಮನೆ ಮನೆ ಇಟ್ಟರು ಇಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ. ಹೆಂಗೋ ಮಗವ್ನೇ, ಎಲ್ಲ ಒಂದ್ ಮಗನು ಬಿಟ್ಕೊಂಬಲ್ಲ, ಎಂಟ್ರು ಬಿಟ್ಕೊಂಬಲ್ಲ. ಹಿಂಗ ಆಡಿದ್ರೆ ಯಾರು ಬಿಟ್ಕೋತಾರೆ? ಅದೇ ಅವ್ರ ದೊಡ್ಡಪ್ಪ ಬಿಟ್ಕೊಂಡು. ಈಗ ನೀನ್ ಚೆನ್ನಾಗ್ ಇಲ್ಲಿರ್ತೀಯ? ಇರ್ತೀನಿ, ನಾವ್ ಹೋಗ್ಬೋದಂಗಾರ. ಬತ್ತೀವಿ ನೋಡಕ್, ಬತ್ತೀವಿ ನೋಡ್ಕೊಂಡು ಚೆನ್ನಾಗಿ ಖುಷಿಯಾಗಿರು. ಜಾಸ್ತಿ ಬಾಯ್ ಮಾಡ್ಬೇಡ, ಜಾಸ್ತಿ ಬಾಯ್ ಮಾಡ್ಬೇಡ, ಊಟ ಮಾಡು, ಊಟಕ್ಕೆ ಇಕ್ತಾರೆ, ಊಟ ಮಾಡು, ಅಚ್ಚಕಟ್ಟಾಗ ನಿದ್ದೆ ಮಾಡು, ಚೆನ್ನಾಗಿರು. ಹೊಡ್ತುಂಬ ಊಟ ಬೇಕಜ್ಜೆ, ಬಟ್ಟೆ ಕೊಡ್ತಾರೆ, ಬೆಡ್ ಕೊಡ್ತಾರೆ. ಇವಜ್ಜೆ ದುಡ್ಕೊಂಡು ಪಾಪ ಕಷ್ಟ ಬಿದ್ದು ಮಾಡಿ ಅಂತ ಪುನಃ ಅವ್ರೇ ತಾಯಿ ತಾಯಿ ಅಷ್ಟೇ ಹಂಗ ಅನ್ಕೊಂಡು ಅವನೇ ಮಗ ಅನ್ಕೊಂಡ್ಬಿಟ್ಟು ನೋಡ್ಕೊಂತಾನೆ. ಸಹಾಯ ಅವನೇ ಮಕ್ಕಳು ಸಹಾಯ ನಿಮ್ದೇ ನೋಡ್ಕೊಂತಾರೆ, ಆರಾಮ ಸತ್ಮೇಲೆ ಮಣ್ ಮಾಡ್ತಾರೆ. ನಿಮ್ದೇ ಇರು ಅಷ್ಟೇ, ಗೊತ್ತೇ ಬಂದದ್ದು ಇದನ್ನ ಅವತ್ತೇ ಬಂದ್ಬಿಡ್ತೀನಿ. ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿಡಿಯೋ ಶೇರ್ ಮಾಡಿ ಆದಷ್ಟು. ಯಾಕಂದ್ರೆ ಯಾವ ಗ್ರಾಮ ಅಣ್ಣ? ಕೋಡಿಹಳ್ಳಿ ಗ್ರಾಮ, ಗುಬ್ಬಿ ತಾಲೂಕಿಂದ ಬಂದಿದ್ದಾರೆ. ಬಹಳ ಸಂತೋಷ ಆಗುತ್ತೆ. ಏನಂತ ಹೇಳಿದ್ರೆ ಬೀದಿಲಿ ಮಲಗಬಾರ್ದು, ಅನಾಥರಾಗಿರಬಾರ್ದು ಅನ್ನೋ ಕಾರಣಕ್ಕೆ ಆಶ್ರಯ ಮಾಡಿರೋದಿಲ್ಲಿ. ಸೊ ಇವ್ರಿಗೆ ಆಶ್ರಯ ಕೊಡ್ತಾ ಇದೀವಿ, ಗ್ರಾಮಸ್ಥರಿಗೆ ಒಳ್ಳೇದಾಗ್ಲಿ. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ಸ್. ಏನ್ ಹೇಳ್ತೀರಾ ನಮ್ಮ ಆಶ್ರಮದ ಬಗ್ಗೆ? ಆಶ್ರಮದ ಬಗ್ಗೆ ಖುಷಿ ಆಗುತ್ತೆ ಸರ್, ಇಲ್ಲಿ ಬಂದು ನೋಡಿದ್ದು ಮಾಡ್ತಾ ಇರೋದು ನೋಡಿದ್ರೆ ಬಹಳ ಖುಷಿ ಆಗುತ್ತೆ. ಸಾಕೊಂತೀರ ಅನ್ನೋದೊಂದು ಭರವಸೆ ಐತೆ. ಆಶ್ರಮ ನೋಡಿ ಖುಷಿ ಆಗ್ತದೆ ಸರ್. ಏನಿಲ್ಲ ಸರ್, ಈಗ ನಮಗೆ ಎಲ್ಲ ಖುಷಿ ಆಗೈತೆ, ಅವರು ಇರ್ತೀವಿ ಅಂತ ಹೇಳವ್ರೆ, ನಮ್ಗೆ ಅದೇ ಸಂತೋಷ. ನೀವು ಎಲ್ಲ ಚೆನ್ನಾಗಿ ನೋಡ್ಕೊಂಡಿದ್ರ ಸಂತೋಷ. ಏನ್ ಹೇಳ್ತೀರಮ್ಮ ನೀವು? ಅಜ್ಜಿ ಚೆನ್ನಾಗಿ ಸಾಕ್ತೀರ ಅನ್ನೋ ನಂಬಿಕೆ ಐತೆ. ನಾವು ನೋಡಿ ಇಷ್ಟದಿಂದ ಬಂದಾಗ್ಲಿಂದ ನಮಗೂ ಖುಷಿ ಆಗುತ್ತೆ ಆಶ್ರಮ. ಥ್ಯಾಂಕ್ಸ್.